ನಮಸ್ಕಾರ ಸರ್. ನಮಸ್ತೆ ಸರ್. ಸರ್, ಈಗ ನಿಮ್ಮ ಮನೆ ಬಂದು ಸಣ್ಣ ಪುಟ್ಟ ಚಿಕ್ಕ ಮನೆ ನಿಮ್ಮದು, ಅದನ್ನು ಕಟ್ಟೋದಕ್ಕೂ ಕೂಡ ದೇವರು ಇಲ್ಲ ಕಟ್ಟಕ್ಕೆ ಹೋಗ್ಬೇಡ, ಇದೇ ಮನೆಯಲ್ಲೇ ನೀವು ವಾಸ ಆಗಬೇಕು. ಇದನ್ನು ದೊಡ್ಡದಾಗಿ ನೀವು ಮನೆ ಕಟ್ಟೋದ್ರಿಂದ ಅದು ಬರೋ ಮುಂದೆ ಸತ್ಯೋಗಕ್ಕೆ ಅದು ಇರೋದಿಲ್ಲ, ಹಾಗಾಗಿ ನೀವು ಕಟ್ಟಕ್ಕೆ ಹೋಗಬೇಡಿ, ಇದರಲ್ಲೇ ಕಾಲ ಕಳ್ಕೊಂಬಿಡಿ, ಇದ್ರೆ ಸರಣಿ ಮಾಡ್ಕೊಳ್ಳಿ ಬೇಕಾದ್ರೆ ಅಂತೇಳಿ ಹೇಳಿದ್ರು ಅಂತ ಹೇಳಿದ್ರಿ. ಹೌದು ಸರ್. ಸೊ ಈ ವಿಚಾರ ಯಾವ ಥರ ಇದು ನಿಮಗೆ ಸ್ವಪ್ನದಲ್ಲೇ ಬಂತು, ಏನೆಲ್ಲ ವಿಚಾರ ನಿಮ್ಮ ಗಮನಕ್ಕೆ ತಿಳಿಸಿದ್ರು ಸರ್? ಇದು ಧ್ಯಾನದ ಮುಖಾಂತರ ಬಂದಿರೋದು ಸರ್. ಹೌದಾ? ತಿರುಪತಿ ವೆಂಕಟೇಶ್ವರ, ನಾನು ತಿರುಪತಿಗೆ ಹೋಗಬೇಕು ಅಂತ ತುಂಬ ಟ್ರೈ ಮಾಡಿದೆ, ಆದರೆ ಹೋಗೋಕ್ಕಾಗಿಲ್ಲ. ಇನ್ನೂ ಧರ್ಮಸ್ಥಳಕ್ಕೆ ವರ್ಷ ಹೋಗ್ತೀನಿ, ಅವರು ಕನ್ಸಲ್ ಬಂದಿದ್ದಾರೆ. ಕನ್ಸಲ್ ಬಂದು ಮೊದಲಿಂದ ನನಗೆ ಅವರು ಪ್ರೇರಣೆ. ಹೆಂಗೆ ಪ್ರೇರಣೆ ಅಂದರೆ, ನನ್ನ ಏನೇ ಮಾಡಬೇಕಾದ್ರೂ ನೀನು ಇದನ್ನು ಮಾಡಿದ್ರೆ ಮುಂದೆ ಒಳ್ಳೆಯದಾಗುತ್ತೆ, ನನ್ನ ಬಳಿಗೆ ಬಂದರೆ ಫಸ್ಟು ನಿನಗೆ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳಿದ್ರು. ಹೋದ್ವಿ, ಆವಾಗ ಸಾಲ ಎಲ್ಲ ಮಾಡ್ಕೊಂಡು ಹೋಗೋ ಪರಿಸ್ಥಿತಿ ಇತ್ತು. ಸಾಲನೂ ಮಾಡ್ಕೊಂಡು ಹೋಗಿ ದರ್ಶನ ಮಾಡ್ಕೊಬಂದೆ. ಆವಾಗ ಟೈಲ ನಾವು ಹಂಗೆ ಯಾವುದೋ ಒಂದು ಬಿಸ್ನೆಸ್ ಮಾಡ್ತೀವಿ, ಆ ಬಿಸ್ನೆಸ್ಗೆ ನನ್ನದೇ ಹೆಸರಿಡಬೇಕು ಅಂದರು. ಅದೇ ಅವ್ರ ಹೆಸರೇ ಇಟ್ಕೊಂಡು ಇವಾಗ ನಾನು ಅವ್ರ ಹೆಸರು ಹೇಳ್ಕೊಂಡೇ ಜೀವನ ಮಾಡ್ಕೊಂಡು ಹೋಗ್ತೀನಿ. ವರ್ಷ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೆ. ಧರ್ಮಸ್ಥಳದಲ್ಲಿ ಮನೆ ದೇವ ವೆಂಕಟೇಶ್ವರ ಸ್ವಾಮಿ ಆದ್ರೂ ನನಗೆ ಕನಸಲ್ಲೆಲ್ಲ ಬಂದು ದರ್ಶನ ಕೊಡ್ತಿದ್ದು ಮಂಜುನಾಥ ಸ್ವಾಮಿ. ಮಂಜುನಾಥ ಸ್ವಾಮಿ ಅವರು ಬಳಿಗ ಹೋದ ವರ್ಷ ಹೋದೆ. ಹೋದಾಗ ನಾನು ಸ್ನಾನ ಮಾಡಬೇಕಾದ್ರೆ ನನಗೆ ಮನೆ ದೇವ್ರನ್ನ ಮಂಜುನಾಥ ಸ್ವಾಮಿ ಅಂದ್ಬಿಟ್ಟು ಅವ್ರ ಜೊತೆ ತಿರುಪತಿ ವೆಂಕಟೇಶ್ವರ ಅಂತ ಅಲ್ಲೇ ಸ್ನಾನ ಮಾಡುವಾಗಲೇ ಮಂತ್ರ ರೀತಿ ಬಂದ್ಬಿಡ್ತು ಸರ್. ಮನೆ ದೇವ ಮಂಜುನಾಥ ಸ್ವಾಮಿ ನಮೋ ನಮಃ, ತಿರುಪತಿ ವೆಂಕಟೇಶ್ವರ ಸ್ವಾಮಿ ನಮೋ ನಮಃ, ಉಲಗನ ಮುರುಡಿ ವೆಂಕಟೇಶ್ವರ ಸ್ವಾಮಿ ನಮೋ ನಮಃ, ಮನೆ ದೇವ ಪಾರ್ವತಿ ತಾಯಿ, ನನಗೆ ಎಲ್ಲರನ್ನೂ ಮನೆ ದೇವರ ರೂಪದಲ್ಲಿ ನೋಡ್ತಾ ಇದ್ದೆ. ಅದರಂತೆ ಅದು ಆಟೋಮೆಟಿಕ್ಕಾಗಿ ಧರ್ಮಸ್ಥಳಲ್ಲೇ ಬಂದು ಮಂತ್ರ ರೀತಿ ಬಂತು ಸರ್. ಆವಾಗ ಏನಾಗೋಯಿತು, ಮತ್ತೆ ಮನೆಗೆ ಬಂದೆ. ಬಂದು ಎರಡು ದಿನ ಮಲಗತ್ತಲೆ ಆಂಜನೇಯ ದರ್ಶನ ಆದಮೇಲೆ ಧ್ಯಾನ ಮಾಡೋದನ್ನು ಅವರೇ ಕಲಿಸಿದ್ರು. ಆ ಧ್ಯಾನದಲ್ಲಿ ಎಲ್ಲನೂ ವಿವರಣೆ ಒಂದೊಂದು ದಿನ ಸ್ವಲ್ಪ ಸ್ವಲ್ಪ ಒಂದೊಂದು ದಿನ ಸ್ವಲ್ಪ ಸ್ವಲ್ಪ ಹೇಳ್ತಾ ಒಂದು ವರ್ಷ ಹೇಳಿದ್ದಾರೆ. ಅದು ಸ್ಕ್ರೀನು ಸಮೇತ ತೋರಿಸಿದ್ದಾರೆ. ಅವರು ತಿರುಪತಿಯಿಂದ ಸೀದಾ ನನ್ನ ಮನೆಗೆ, ಬೆಂಗಳೂರಲ್ಲಿ ಇದ್ದೀನಲ್ಲ ನಾ, ಆ ಮನೆಗೆ ಬಂದರು. ಬಂದು ಎರಡು ಮ್ಯಾಟ್ ತಗೊಂಡು ಅದನ್ನು ಪಾದ ಊರಿ ಮ್ಯಾಟನ್ನು ಅವರ ಗಣಗಳು ಹಾಕಿದ್ರು. ಅದ್ರ ಮೇಲೆ ತಿರುಪತಿ ವೆಂಕಟೇಶ್ವರ ಸ್ವಾಮಿ ನಿಂತ್ಕೊಂಡ್ರು. ವಜ್ರದ ಕಾಲು, ದೇಹ ಎಲ್ಲ ಕಪ್ಪು ಶಿಲೆ ಆ ರೀತಿ ನಿಂತ್ಕೊಂಡ್ರು. ಬಂದು ನಿಂತ್ಕೊಂಡ್ಮೇಲೆ ಅವರು ಎರಡು ದಿನ ನಮ್ಮ ಅದು ದರ್ಶನ ಕೊಟ್ಟಮೇಲೆ ಎರಡು ದಿನ ನಮ್ಮ ಮನೇಲೇ ಇದ್ದರು. ಮನೇಲಿದ್ದು ಮೂರನೇ ದಿನಕ್ಕೆ ಮತ್ತೆ ಧ್ಯಾನಕ್ಕೆ ಕೂತ್ಕೊಂಡಾಗ, ಇವಾಗ ನಿಮ್ಮ ಊರಿಗೆ ಹೋಗ್ತಾ ಇದ್ದೀನಿ, ಊರಲ್ಲಿ ನಾನು ನೆಲೆ ಆಗ್ತಾ ಇದ್ದೀನಿ, ಒಂದು ಪರಿವಾಳ ದೇವರಿಂದೇ ಬರುತ್ತಲ್ಲ ಪ್ರಭಾವಳಿ ಪ್ರಭಾವಳಿ ತಗೊಬಂದು ಅದ್ರ ಮೇಲೆ ಒಂದು ತುಳಸಿ, ನಿನ್ನೇನು ಕೇಳಲ್ಲ, ನಿನ್ನೇನು ಖರ್ಚು ಮಾಡೋದು ಬೇಡ, ನನಗೆ ಮಾನವ ಮೆಟೀರಿಯಲ್ದು ಯಾವುದೂ ಆಸಕ್ತಿ ಇಲ್ಲ, ನನಗೆ ಒಂದು ತುಳಸಿ ದಳ ಹಾಕಿ ಮನೇಲಿ ಪೂಜೆ ಮಾಡಬೇಕು, ನಿಮ್ಮ ತಂದೆ ನೀನು, ನಾನು ಇಲ್ಲೇ ನೆಲೆಸ್ತೀನಿ, ನನ್ನ ಸತ್ಯಯುಗದಲ್ಲಿ ಇಲ್ಲಿ ದೇವಸ್ಥಾನ ಆಗುತ್ತೆ, ನಿನ್ನ ಮನೆ ಕಟ್ಟೋಕ್ಕೆ ಹೋಗಬೇಡ, ಕಟ್ಟಿದ್ರೂ ಅರ್ಧ ಕಟ್ಟಿರ್ತೀಯ, ಆವಾಗ ನಾನು ಬಂದು ಪ್ರಳಯ ಸ್ಟಾರ್ಟ್ ಮಾಡಿದಾಗ ಇದಾಗುತ್ತೆ ಅಂತ ಹೇಳಿದ್ದಾರೆ ಸರ್. ಅದನ್ನು ಮನೆಯಲ್ಲಿ ಪೂಜೆ ಮಾಡಿ ಮಾಡ್ಕೊಂಡು ಹೋಗ್ತಾ ಇದ್ವಿ, ಸ್ಥಾಪನೆ ಮಾಡಿ. ಲಕ್ಷ್ಮೀ ತಾಯಿನೂ ಜೊತೆಗೆ ಬಂದು ಧ್ಯಾನದಲ್ಲೇ ನನ್ನ ಬೆಂಗಳೂರಲ್ಲಿದ್ದ ಮನೆಗೆ ಬಂದು ಬೆಂಗಳೂರಿಂದ ಊರಿಗೆ ಹೋಗಿ ಅವರು ನೆಲೆಸಿದ್ದಾರೆ. ಆಮೇಲೆ ವಿಶ್ವಕರ್ಮ ಗುರುಗಳು ದೇವಸ್ಥಾನ ಹಂತಂತವಾಗಿ ಯಾವ ಥರ ಕಟ್ತಾ ಇದ್ದಾರೆ, ಒಂದೊಂದು ದಿನ ಒಂದೊಂದು ಪಾರ್ಟ್ಸು ರೆಡಿ ಮಾಡೋದನ್ನು ತೋರಿಸಿದ್ದಾರೆ.
ಪೂರ್ತಿ ದೇವಸ್ಥಾನ ರೆಡಿಯಾಗೋದು ತೋರಿಸಿದ್ದಾರೆ. ಆಮೇಲೆ ವಿಗ್ರಹಗಳು ಯಾವ ರೀತಿ ರೆಡಿಯಾಗುತ್ತೆ ಅದನ್ನು ತೋರಿಸಿದ್ದಾರೆ. ಆಮೇಲೆ ನಿನ್ನನ್ನು ಯಾವ ಸ್ಥಾನದಲ್ಲಿ ಇಡ್ತೀನಿ, ನಿನಗೊಂದು ಜಾಗ ಅಂತ ಇದೆ ದೇವಸ್ಥಾನ ಆದಮೇಲೆ ಅದನ್ನು ತೋರಿಸಿದ್ದಾರೆ. ಇಷ್ಟೆಲ್ಲ ತೋರಿಸಿದ್ದಾರೆ ಸರ್. ಸೊ ನೀವಿರೋ ಜಾಗದಲ್ಲೇ ದೇವಸ್ಥಾನ ಆಗುತ್ತೆ ಅಂತ ಹೇಳಿ ಆಗುತ್ತೆ ಸರ್. ಸತ್ಯಯುಗಕ್ಕೆ ಬೆಂಗಳೂರಲ್ಲೊಂದು ದೇವಸ್ಥಾನ ಆಗುತ್ತೆ, ದಿವ್ಯವಾದ ದೇವಸ್ಥಾನ. ಅಲ್ಲಿಂದ ನಮ್ಮೂರಲ್ಲಿ ಒಂದು ದೇವಸ್ಥಾನ ಆಗುತ್ತೆ, ಅಲ್ಲಿಂದ ಹೈವೆ ಬರುತ್ತೆ ಸರ್. ಇವೆಲ್ಲ ಹೈವೆಗಳಿರಲ್ಲ, ಇಲ್ಲಿಂದ ಧರ್ಮಸ್ಥಳಕ್ಕೊಂದು ಹೈವೆ ಹೋಗುತ್ತೆ ಸರ್. ಬೆಂಗಳೂರಿಂದ ನಮ್ಮೂರಿಗೆ, ನಮ್ಮೂರಿಂದ ಧರ್ಮಸ್ಥಳ, ಧರ್ಮಸ್ಥಳದಿಂದ ಹಂಪೆ, ಇದೆಲ್ಲ ಒಂದು ಹೈವೆ ಇರ್ತದೆ. ಆಮೇಲೆ ಇಲ್ಲಿಗೆ ಕೈಲಾಸ ಪರ್ವತ ಅದಿರಲ್ಲ, ಮೇರು ಪರ್ವತ ಬರುತ್ತೆ. ಇವಾಗ ಒಂದೊಂದು ಇಂಚು ಮೇಲೆ ಬರ್ತಾ ಇದೆ ಸರ್, ಮೇರು ಪರ್ವತ ಮೇಲೆ ಬರ್ತಾ ಇದೆ. ಅದು ಪ್ರಳಯ ಆದಮೇಲೆ ಫುಲ್ ಕಾಣುತ್ತೆ, ಅಲ್ಲಿವರೆಗೆ ಸ್ವಲ್ಪ ಸ್ವಲ್ಪ ಬೆಳೀತಾ ಇದೆ ಸರ್. ಕೈಲಾಸ ಪರ್ವತ ಹೋಗಿ ಮೇರು ಪರ್ವತ ಬರುತ್ತೆ. ಸಾಂಬಲಕ್ಕೆ ಹೋಗ್ಬೇಕು ಅಂದರೆ ಧ್ಯಾನದ ಮುಖಾಂತರನೇ ಹೋಗಬೇಕು. ಪ್ರಳಯ ಕಾಲದಲ್ಲಿ ಯಾವಾಗ ಇದು ಪ್ರಳಯ ಆಗುತ್ತೆ, ದುರ್ಗಾ ಮಾತೆ, ಗರುಡವಾಹನ, ಶಿವ, ನಂದಿ ಶಿವ ಇವ್ರು ಬಂದು ಎಲ್ಲರನ್ನು ಕಾಪಾಡ್ಕೊಂಡು ಹೋದಾಗ ನಾವು ಇವಾಗಿಂದ ಧ್ಯಾನ ಮಾಡಿದ್ರೆ ಆ ಸ್ಥಳ ನೋಡ್ಬೋದು ಸರ್. ಅಲ್ಲಿಂದನೇ ನಾವು ಹೊರಗಡೆ ಬರಬೇಕು. ಪ್ರತಿಯೊಬ್ಬರೂ ಸಾಂಬಲ ಅಲ್ಲೇ ಹೋಗಿ ಆ ಕಡೆಯಿಂದನೇ ಬಂದು ನಾವು ಹೊಸ ಜನ್ಮ ಹೊಸ ಯುಗ ನೋಡಬೇಕು. ಸೊ ಎಲ್ಲರೂ ಕೂಡ ಸಾಂಬಲನ ಒಂದ್ಸರಿ ನೋಡಿನೇ ಬರಬೇಕಾಗುತ್ತಾ? ಹ್ಞೂ, ಅವರು ಅವರವರು ದರ್ಶನ ಅವರು ಯಾವ ಎಷ್ಟು ಭಕ್ತಿ ಮಾಡಿರ್ತಾರೆ ಅಷ್ಟು ಕಾಣುತ್ತೆ ಸರ್. ಓಕೆ. ಅವರು ತುಂಬ ಭಕ್ತಿ ಮಾಡಿದರೆ ಫುಲ್ ಕಾಣುತ್ತೆ, ಸ್ವಲ್ಪ ಭಕ್ತಿ ಮಾಡಿದರೆ ಅದು ಸ್ವಲ್ಪ ಕಾಣುತ್ತೆ ಸರ್. ಆಮೇಲೆ ಸರ್, ಈಗ ಹೈವೆ ಅಂತ ಹೇಳಿದ್ರೆ ಈಗ ನಾವು ಪ್ರೆಸೆಂಟ್ ನಾವು ನೋಡೋ ಹೈವೆಗಳೆಲ್ಲ 4 ಲೈನು 6 ಲೈನು ಈ ಥರ ದೊಡ್ಡ ದೊಡ್ಡದು ನ್ಯಾಷನಲ್ ಹೈವೆಗಳನ್ನ ನಾವು ನೋಡ್ತಾ ಇದ್ದೀವಿ. ಸೊ ಅದು ಆಲ್ ಓವರ್ ಇಂಡಿಯಾ ಕವರ್ ಆಗ್ತಾ ಇದೆ. ಇವಾಗ ನೀವು ಹೇಳ್ತಾರೋ ಹೈವೆ ಇದೇ ಥರ ಇರುತ್ತಾ, ಇದು ಬಿಟ್ಟು ಬೇರೆ ಮನುಷ್ಯರು ಮಾಡೋದ ಇಲ್ಲ ದೈವಗಳೇ ಮಾಡ್ತಾವ? ಮನುಷ್ಯರು ಮಾಡಲ್ಲ ಸರ್, ದೇವರೇ ಮಾಡೋದು. ದೇವರೇ ಮಾಡ, ದೇವರು ಗಣಗಳಿರ್ತಾರಲ್ಲ ಅವರೇ ಮಾಡೋದು. ಯಾವ ಥರ ಇರುತ್ತೆ ಸರ್ ಹೈವೆ ಅದು ನೀವು ನೋಡಿರೋದು? ಹೈವೆ ಅಂದರೆ ಹಿಂಗೆ ಇರುತ್ತೆ ಸರ್, ನಮ್ಮ ಈ ಹೈವೆ ಇದೆಯಲ್ಲ ಅದೇ ರೀತಿ ಇರುತ್ತೆ. ಅಂದರೆ ಅದನ್ನು ಒಡೆಯೋಕ್ಕಾಗಲ್ಲ, ಸತ್ಯಯುಗ ಎಲ್ಲ ಮುಗಿಯೋವರೆಗೆ ಅದನ್ನು ಏನೂ ಮಾಡೋಕ್ಕಾಗಲ್ಲ, ಅಷ್ಟು ಗಟ್ಟಿ ಇರ್ತದೆ ಸರ್. ಅಂದರೆ ಈಗ ನಾವೇನು ಟಾರ್ ರೋಡ್ಕ್ಕಿಂತ ಗಟ್ಟಿ, ಸಿಸಿ ಕಾಂಕ್ರೀಟ್ ರೋಡ್ಗಳು ಮಾಡ್ತಾರಲ್ಲ ಹಳ್ಳಿಗಳಲ್ಲಿ, ನಾವು ಮನುಷ್ಯರು ಒಡೆಯೋಕ್ಕಾಗಲ್ಲ ಸರ್. ಅಂದರೆ ಅವರು ಬೇರೆ ಏನೋ ಮೆಟೀರಿಯಲ್ ಯೂಸ್ ಮಾಡಿ ಮಾಡಿರ್ತಾರೆ. ಹಾಂ, ಮಾಡಿರ್ತಾರೆ. ಅದರಲ್ಲೇನು ನಮ್ಮ ವೆಹಿಕಲ್ಗಳು ಓಡಾಡ್ತಾವ ಇಲ್ಲ ಬೇರೆ ಏನು ಸರ್ ಅದರಲ್ಲಿ ಓಡಾಡ್ತಾ ಇರ್ತಾವ ನೀವು ನೋಡಿರೋದು? ಅಲ್ಲಿ ಸಂಚಾರ ಅಂದರೆ ವೆಹಿಕಲ್ಸ್ ಏನಿರಲ್ಲ, ನಡ್ಕೊಂಡು ಹೋಗಿ ನಡ್ಕೊ ಬರೋಕ್ಕೆ ವಿಶಾಲವಾದ ದಾರಿ ಇರ್ತದೆ ಸರ್. ಆ ರೀತಿ ಎತ್ತಿನ ಗಾಡಿಗಳು ಅಂದರೆ ಅವಾಗ ಇದಿಲ್ಲ ಸರ್, ಎಲ್ಲ ಪೇಶಿಪ್ಪು ಮತ್ತು ಇದು ಮನಸ್ಸಲ್ಲಿ ಅಂದ್ಕೊಂಡ್ರೆ ಹೋಗೋದು ಬರೋದೆಲ್ಲ ಆಗುತ್ತೆ. ಓಕೆ, ಈ ಥರ ವೆಹಿಕಲ್ಸ್ ಇರಲ್ಲ? ಈ ಥರ ಇರಲ್ಲ ಸರ್, ಪೇಶಿಪ್ ಬರ್ತವೆ. ಓಕೆ, ನಾವು ನಾರ್ಮಲ್ ಮನುಷ್ಯ ನಾನು ರಿಯಲ್ ಆಗಿ ಪೇಶಿಪ್ ನೋಡಿದ್ದೀನಿ ಸರ್. ಹೌದಾ? 6ನೇ ಕ್ಲಾಸ್ ಓದಬೇಕಾದ್ರೇ ಅದನ್ನು ಆ ಪೇಶಿಪ್ಪು ನನ್ನನ್ನು ಅಬ್ಸರ್ವ್ ಮಾಡೋಕ್ಕೆ ಬಂದಿದ್ದರು. ಎಲ್ಲಿ? ಊರಲ್ಲೇ. ಓಕೆ, ಯಾವ ಥರ ಇತ್ತು ಸರ್ ಅದು? ಅದು ಪೇಶಿಪ್ಪು ಗ್ರೇ ಕಲರ್ ಇದೆ ಸರ್, ಇಡ್ಲಿ ಆಕಾರವಾಗಿದೆ, ಮಧ್ಯ ಹೋಲ್ ಇದೆ, ಸುತ್ತ ಒಂದು 5 ಲೈಟ್ಗಳು ಇದೆ, ಕೆಂಪು ಲೈಟ್ ಇದೆ ಸರ್. ಅದು ನಾನು ನಮ್ಮ ಮನೆ ಸ್ಕೂಲ್ ಮನೆ ಇದೆ, ಈ ಸ್ಕೂಲ್ ಮನೆ ಹತ್ರ ನಾನು ಆ ಕಡೆ ನಿಂತ್ಕೊಂಡಿದ್ದೆ. ಮತ್ತೆ ತಿರುಗಿ ನೋಡಬೇಕಾದ್ರೆ ಹಿಂದೆ ನಮ್ಮ ಮನೆಯಿಂದ ಸ್ವಲ್ಪ ಡೌನ್ಗೆ ಹಿಂದೆ ಅದು ಕೂತಿತ್ತು, ರೌಂಡ್ಗೆ ಕೂತ ರೀತಿ ಕೆಳಗಡೆ ಇತ್ತು. ನಾನು ನೋಡಿದ ತಕ್ಷಣ ಮೇಲೆ ಬಂತು, ಸ್ವಲ್ಪ ಈ ಥರ ಮೇಲೆ ಬಂತಲೇ ನಾನು ಅದ್ರ ಪಕ್ಕಕ್ಕೆ ಹೋದೆ, ಏನಿದು ವಿಚಿತ್ರವಾಗಿದೆಯಲ್ಲ ಅಂತ. ಆಮೇಲೆ ನಾನು ಹತ್ರ ಹೋಗಿ ಸರ್, ಇಷ್ಟು ಡಿಸ್ಟೆನ್ಸ್ ಅಷ್ಟೇ, ಒಂದು 1/2 ಅಡಿ ಅದಕ್ಕೂ ನನಗೂ ಅಂದರೆ ಇನ್ನೇನು ಮುಟ್ಟಬೇಕು ಮುಟ್ಟಬೇಕು ನಾನು ಇಡ್ಕೊಳಕ್ಕೆ ಹೋದೆ ಸರ್. ಓಕೆ, ಇಡ್ಕೊಳೋಕೆ ಹೋಯ್ತಲೇ ಮೇಲೆ ಸೀದ ಹೋಗ್ಬಿಡ್ತು. ನಾನು ಓ ಕಣ್ಣು ಅದನ್ನು ದೃಷ್ಟಿ ಬಿಟ್ಟು ಅದು ಮಾಯ ಆಗೋವರೆಗೂ ನೋಡಿದ್ದೀನಿ. ಡೈರೆಕ್ಟ್ ಹೈಟ್ ಹೋಯ್ತು ಸರ್ ಮೇಲೆ ನೀವು? ಕಮ್ಮ ತುಂಬ ನಾನು ನೋಡ್ತಾ ಇದ್ರೆ ಸುಮಾರು ಒಂದು 5 ನಿಮಿಷದಲ್ಲಿ ಚುಕ್ಕೆ ಥರ ಆಗಿ ಮಾಯ ಹೋಯ್ತು. ಅಷ್ಟು ಸ್ಪೀಡಾಗಿ ಹೋಗಿದೆ? ಹಾಂ ಹೌದು ಸರ್. ಸೌಂಡ್ ಮಾಡ್ತೈತಾ ಇಲ್ಲ ಸೈಲೆಂಟ್? ಸೌಂಡ್ ಇಲ್ಲ ಸರ್, ಸೈಲೆಂಟ್.
ಅಂದ್ರೆ ಅದು ಭೂಮಿ ಇಳಿದಿತ್ತು, ಭೂಮಿಲೇ ಒಂದು ಕಳ್ಳಿ ಬೇಲಿ ಇತ್ತು ಹಿಂದ್ಗಡೆ, ಆ ಬೇಲಿ ಪಕ್ಕದಲ್ಲೇ ಕೂತಿತ್ತು ಸರ್. ಅಂದ್ರೆ ಇಳಿದಿತ್ತು ಭೂಮಿಯಲ್ಲಿ, ಭೂಮಿ ಮೇಲೆ ಇತ್ತು, ಭೂಮಿ ಮೇಲೆ ಇತ್ತು, ಲ್ಯಾಂಡ್ ಆಗಿತ್ತು ಸರ್. ಎಷ್ಟು ದೊಡ್ಡದಿರ್ಬೋದು ಸರ್ ಇವಾಗ ನಾವು ಒಂದು ಕಾರ್ನ ನಾವು ಕಂಪೇರ್ ಮಾಡಿದ್ರೆ? ನಾನು ನೋಡಿದ ಪ್ರಕಾರ ಒಂದು 8 feet ರೌಂಡ್ ಸರ್. ಒಂದು 8 feet ಸುತ್ತಳತೆ? ಹಾಂ ಸುತ್ತಳತೆ. ಅಂದರೆ ಸಿಂಪಲ್ ಒಂದು ಮಾಮೂಲಿ ಒಂದು ಕಾರ್ ಅಂತ ಇಟ್ಕೋಬೋದು? ಹಾಂ ಅಷ್ಟು ಇಲ್ಲ ಸರ್. ನಾನು ಯಾಕೆ ಅಂದರೆ ಅಲ್ಲಿ ಎಷ್ಟು ಜನ ಬಂದಿದ್ರೂ ಗೊತ್ತಿಲ್ಲ, ಎಷ್ಟು ಏಲಿಯನ್ಸು ದೇವತೆಗಳೇ ಅವರು. ಯಾಕೆ ಅಂದರೆ ಮುಂದೆ ದೇವಸ್ಥಾನ ಆಗುತ್ತೆ ಈ ಸ್ಥಳ. ನನ್ನನ್ನು ಕಳಿಸಿರೋದು ನನ್ನ ಇಲ್ಲಿ ಮೆಟೀರಿಯಲ್ ಲೈಫ್ಗೂ ಹೊಂದ್ಕೋಬಾರ್ದು, ನಾನು ಅನುಭವ ಪಡಿಬೇಕು ಮುಂದಿನ ಜನಕ್ಕೆ ಅಂತ ಕಳಿಸಿದ್ದಾರೆ ಸರ್ ನನಗೆ. ನನ್ನನ್ನು ಕೆಲವರು ಹುಚ್ಚ ಅಂತಾರೆ, ಕೆಲವರು ಇದೆಲ್ಲ ಅನುಭವಿಸಿದ್ದೀನಿ. ಮನುಷ್ಯ ಏನೇನು ಕಷ್ಟ ಅನುಭವಿಸಿದ್ದಾನೆ ಎಲ್ಲ ಕಷ್ಟನೂ ಅನುಭವಿಸಿದ್ದೀನಿ. ಆದರೆ ನಾನು ಯಾರೇನು ಏನೇ ಅಂದ್ಕೊಂಡ್ರು ತಲೆ ಕೆಡಿಸ್ಕೊಳ್ಳಲ್ಲ, ನಾನೇನು ಮಾಡಬೇಕು ಅದು ಮಾಡ್ಕೊಂಡು ಹೋಗ್ತೀನಿ. ಆ ದೇವರು ಅವ್ರಿಗೆ ಇಷ್ಟವಾಗಿ ನಾನು ಅಂದರೆ ಶಿವನಿಂದ ಬಂದಿರೋದು ಸರ್, ಶಿವನ ಅಂಶನೇ. ಆದ್ದರಿಂದ ಶಿವ ನನ್ನನ್ನು ಕಾಪಾಡ್ಕೊಂಡು ಹೋಗ್ತಾ ಇದ್ದಾರೆ. ಸರ್ ಈಗ ಅದು ನೀವು ಹೇಳಿದ್ರಲ್ಲ ಏಲಿಯನ್ಸ್ ಬಂದೋಗಿರೋ ಥರದ್ದು, ಒಳಗಡೆ ಏನಾದರೂ ನಿಮ್ಮ ಕಣ್ಣಿಗೆ ಅದನ್ನ ನೋಡಿದಾಗ ಒಳಗಡೆ ಏನಾನ ಕಾಣಿಸ್ತಾ ಇತ್ತಾ? ಕಂಪ್ಲೀಟ್ ಮೆಟಲ್ ಕ್ಲೋಸ್ ಆಗಿತ್ತಾ? ಇಲ್ಲ, ಮೆಟಲ್ನಿಂದ ಕ್ಲೋಸ್ ಆಗಿರುತ್ತೆ ಸರ್. ಗ್ರೇ ಕಲರು, ಬ್ರೌನ್ ಗ್ರೇ ಕಲರ್ ಬರುತ್ತೆ. ಅದನ್ನ ಹಿಡ್ಕೊಂಡು ನಾನು ಹತ್ತು ಬಿಡೋಣ ಏನು ಹೊಸ ಅಂತ ಹೋದೆ. ಅದು ಸುಮಾರು ಸಂಜೆ 6:30-7 o'clock ಸರ್ ಆ ಟೈಮಲ್ಲಿ. ಆದರೆ ನನ್ನ ಕೈ ಸಿಗಲಿಲ್ಲ, ಸುಮ್ಮನೆ ಇಷ್ಟೇ ಸರ್ ಐಟಿ ಹಿಂಗೆಲ್ಲ ಹೇಳಿದ್ವಿ. ಅದು ಮೇಲೆ ಹಿಂಗೆ ಬಂದಾಗ ನಾನು ಹಿಂಗೆ ಹೋದ್ನಲ್ಲ, 1.5 feet ಅಷ್ಟೇ ಮೇಲೆ ಹೋಗ್ಬಿಡ್ತು, ಸಿಕ್ಕಲಿಲ್ಲ. ಅದು ಸೀದಾ ಮೇಲೆ ಹೋಯ್ತು, ಆ ಕಡೆ ಈ ಕಡೆ ಹೋಗಲಿಲ್ಲ. ಅದು ಫಸ್ಟ್ ನೋಡಿರೋ ನೀವು? 6th class ಸರ್. ಆಮೇಲೆ ಆ ಥರ ನೋಡಿಲ್ಲ? ಆ ಥರ ನೋಡಿಲ್ಲ. ಆ ಥರ ಅಂದರೆ ನಮ್ಮ ಮನೆಯಲ್ಲಿ ಹಾವು ಇದೆ ಅಂತ ಗೊತ್ತು, ಹಳೆಯ ಹಾವು ಇದೆ. ಆಮೇಲೆ ಸತ್ಯಯುಗಕ್ಕೆ ಅಲ್ಲಿ ರಂಗಪ್ಪನೇ ಬಂದು ಅಲ್ಲಿ ನಿಧಿ ಇಟ್ಟಿದ್ದಾರೆ ರಂಗನಾಥ. ಋಷಿ ಮುನಿಗಳಿಗೆ ಗೊತ್ತಿಲ್ಲ ಅದು. ಓಕೆ ಓಕೆ. ಅದು ಸತ್ಯಯುಗಕ್ಕೆ ಸಿಗುತ್ತಂತೆ. ಅವರು ಚೀಲ ರೀತಿ ಇತ್ತು, ಅದನ್ನು ತಗೊಬಂದು ಸುರಿದ್ಬಿಟ್ಟು ಋಷಿ ಮುನಿಗಳಿಗೆ ನನಗೆ ಫಸ್ಟ್ ತಿಳಿಸಿ ಆಮೇಲೆ ಋಷಿ ಮುನಿಗಳನ್ನ ಕರೆದ್ರು. ಅಲ್ಲೇನು ಹುಡುಕ್ತಿದ್ದಾರೆ ನೋಡಿ ಇಲ್ಲೇ ಇದೆ ಅಂದ್ಬಿಟ್ಟು ಆಮೇಲೆ ನನಗೆ ಹೇಳಿದ್ರು ಇದು ಋಷಿ ಮುನಿಗಳಿಗೆ ಗೊತ್ತಿಲ್ಲ, ನಾನೇ ತಗೊಬಂದು ಇಟ್ಟಿದ್ದೀನಿ ಅಂತ ರಂಗಪ್ಪ. ಆಮೇಲೆ ಇದು 4th class 5th classಲ್ಲಿ ಸರ್ ನಾನು ಹವಾಯಿ ಚಪ್ಪಲಿ ಥರ ಅಂತ ಅಮರ ಗುರುಗಳು ಹೇಳಿದರು. ಅದನ್ನು ನನಗೆ ಆಸ್ಟ್ರೋ ಟ್ರಾವೆಲ್ ಅಂತ ಗೊತ್ತಿಲ್ಲ. ಆವಾಗಲೇ ಅದನ್ನು ಹಾಕ್ಕೊಂಡು ನಾನು ಬುಧ ಗ್ರಹ, ಮಂಗಳ ಗ್ರಹ, ಶುಕ್ರ ಗ್ರಹ ವಿಚಾರನ ನಾವು ನೆಕ್ಸ್ಟ್ ಎಪಿಸೋಡಲ್ಲಿ ಮಾತಾಡೋಣ. ಓಕೆ. ಸೊ ತುಂಬ ಇಂಟ್ರೆಸ್ಟ್ ಐತೆ. ಸೊ ವೀಕ್ಷಕರೇ, ನೆಕ್ಸ್ಟ್ ಎಪಿಸೋಡ್ ಮಿಸ್ ಮಾಡಿದೆ ನೋಡಿ. ತುಂಬ ಇಂಟ್ರೆಸ್ಟ್ ಇರೋ ವಿಚಾರ, ಅದರಲ್ಲಿ ನಾವು ತಿಳಿಸೋ ಪ್ರಯತ್ನ ಮಾಡ್ತೀವಿ. ನಮಸ್ಕಾರ.